ಬಿಗ್ ಬಾಸ್ ಸೀಸನ್ ಹನ್ನೊಂದು ಹೊಸ ಅಧ್ಯಾಯ ಅಂತ ಹೇಳಿದ ಹಾಗೇನೆ ಇದೊಂದು ಹೊಸ ಅಧ್ಯಾಯ ಅಂತಾನೆ ಕರೆಸಿಕೊಳ್ತಾ ಇದೆ ಸೀಸನ್ ಹತ್ತಿರವರೆಗೆ ನಡೆದುಕೊಂಡ ಬೇರೆ ಬೇರೆ ರೀತಿಯಾದಂತಹ ಸೀಸನ್ ನೋಡಿದಾಗ ಇದು ತುಂಬಾ ವಿಶಿಷ್ಟವಾಗಿ ನಿಲ್ತಾ ಇದೆ ಈಗಾಗಲೇನೆ ಮೊದಲ ವಾರದಲ್ಲಿಯೇ ಯಮುನಾ ಔಟ್ ಆಗಿದ್ದಾರೆ ಈ ಹಿಂದೆ ಸೀಸನ್ ನಾವು ನೋಡಿದಾಗ ಮೊದಲ ವಾರದಲ್ಲೇ ಎಲಿಮಿನೇಟ್ ಆದವರು ತೀರಾ ಕಮ್ಮಿ ಇದ್ರು ಎರಡನೇ ವಾರದಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ರು ಆದರೆ ಯಮುನಾ ಮೊದಲ ವಾರದಲ್ಲೇ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಎರಡನೇ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ತಾ ಅಥವಾ ಎರಡನೇ ವಾರ ಕೂಡ ಎಲಿಮಿನೇಟ್ ಮಾಡಲ್ಲ ಅಂತ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿತ್ತು ಅದೇ ರಂಜಿತ್ ಮತ್ತು ಜಗದೀಶ್ ಕೂಡ ಮನೆಯಿಂದ ಹೊರಗೆ ಹೋಗಿದ್ರು ಅಲ್ಲಿಗೆ ಎರಡು ವಾರದ್ದು ಅಲ್ಲೇ ಸೇಫ್ ಆದಂಗೆ ಆಗ್ಬಿಟ್ಟಿತ್ತು ಸೊ ಯಾವುದೋ ಒಂದು ಕಾರಣಕ್ಕಾಗಿ ಮನೆಯಲ್ಲಿ ಮೈ ಕೈ ಮುಡ್ಕೊಂಡ್ರು ತಳ್ಳಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಸ್ಟ್ರಾಂಗ್ ಸ್ಪರ್ಧಿಗಳು ಅಂತ ಕರೆಸ್ಕೊಳ್ತಾ ಇದ್ದ ಇಬ್ಬರೇನೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ರು ಅದಾದ್ಮೇಲೆ ಯಾರು ಹೊರಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಇತ್ತು ಈ ಬಾರಿ ತುಂಬಾ ಶಾಕಿಂಗ್ ಅನಿಸ್ತಾ ಇರೋದು ಸ್ಟ್ರಾಂಗ್ ಸ್ಪರ್ಧಿಗಳ ಮನೆಯಿಂದ ಹೊರಗೆ ಹೋಗ್ತಾ ಇರೋದು ಈ ವಾರದ ಎಲಿಮಿನೇಷನ್ ಆಗಿದೆ ಟೆಲಿಕಾಸ್ಟ್ ಇವತ್ತು ಆಗಬೇಕಾಗಿದೆ ಆದರೆ ತುಂಬಾನೇ ಶಾಕಿಂಗ್ ಅಂತ ಅಂದರೆ ಈ ವಾರ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ ಮೊದಲೆಲ್ಲ ನಾವು ಯಾರು ಒಳಗಿದ್ದಾರೋ ಯಾರು ಹೊರಗೆ ಹೋಗಬೇಕು ಅಂತಿದ್ವೋ ಅದು ಉಲ್ಟಾ ಆಗಿರ್ತಿತ್ತು ಆದ್ರೆ ಈ ಬಾರಿ ತುಂಬಾನೇ ಬದಲಾಗ್ತಾ ಇದೆ ನಿಜವಾಗ್ಲೂ ಜನರ ಓಟಿನ ಆಧಾರದ ಮೇಲೇ ಬಿಗ್ ಬಾಸ್ ಮನೆಯಿಂದ ಕೆಲವರನ್ನು ಹೊರಗಡೆ ಕಳಿಸ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಮೊದಲೆಲ್ಲ ಏನು ಆಟಾಡದೇ ಇದ್ದೋರು ಫೈನಲ್ ತನಕ ಬಂದ್ಬಿಡ್ತಾ ಇದ್ರು ಚೆನ್ನಾಗಿ ಆಟ ಆಡೋರು ಹೋಗ್ಬಿಡ್ತಿದ್ರು ಆಗ ಜನರು ಪ್ರಶ್ನೆ ಮಾಡ್ತಿದ್ರು ನಿಜವಾಗ್ಲೂ ನಮ್ಮ ಓಟ್ಗಳನ್ನು ಗಮನಿಸ್ತೀರಾ ಓಟಿನ ಆಧಾರದ ಮೇಲೆ ಸೇಫ್ ಮಾಡೋದು ಓಟಿನ ಆಧಾರದ ಮೇಲೆ ಎಲಿಮಿನೇಟ್ ಮಾಡೋದು ನಡೆಯುತ್ತಾ ಖಂಡಿತವಾಗಿಯೂ ಇಲ್ಲ ಮೊದಲೇ ಸ್ಕ್ರಿಪ್ಟ್ ಆಗಿರತ್ತೆ ಯಾರು ಹೋಗಬೇಕು ಯಾರು ಬೇಡ ಅಂತ ಅದೇ ಥರ ನೀವು ಕಳಿಸ್ತೀರಾ ಅಂತ ಹೇಳ್ತಾ ಇದ್ರು ಆದರೆ ಇದೇ ಮೊದಲ ಬಾರಿ ಇದೇ ಮೊದಲ ಸೀಸನ್ನಲ್ಲಿ ಜನರು ಯಾರನ್ನು ಹೊರಗಡೆ ಹೋಗಬೇಕು ಅಂತ ಕಳಿಸ್ತಾ ಇದ್ದಾರೋ ಅಥವಾ ಅನ್ಕೊಳ್ತಾ ಇದ್ದಾರೋ ಅಥವಾ ಓಟ್ ಮಾಡ್ತಾ ಇದ್ದಾರೋ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಏನು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸ್ಟ್ರಾಂಗ್ ಸ್ಪರ್ಧಿಗಳೇ ಹೋಗ್ತಿದ್ದಾರೆ ಹಾಗಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ ಯಾರು ಯಾರು ಹೋಗಿದ್ದಾರೆ ಇದೆಲ್ಲವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕೌನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಎಸ್ ಈ ವಾರದ ಸೀಸನ್ನಲ್ಲಿ ನಡೀತಾ ಇರುವಂತಹ ಎರಡನೇ ಎಲಿಮಿನೇಷನ್ ಈ ವಾರ ನಡೀತಾ ಇದೆ ಸರ್ಪ್ರೈಸ್ ಎಲಿಮಿನೇಷನ್ ಆಲ್ರೆಡಿ ಆಗಿ ಹೋಗಿದೆ ಅದರ ಟೆಲಿಕಾಸ್ಟ್ ಇವತ್ತು ಆಗಬೇಕಾಗಿದೆ ಯಾರೂ ಊಹಿಸದಂಥ ಸ್ಪರ್ಧಿಗೆ ಮನೆಯಿಂದ ಹೊರಗೆ ನಡೆದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಕರೆಕ್ಟ್ ಆಗಿ ಒಂದು ತಿಂಗಳು ಪೂರ್ಣಗೊಳ್ಳುವ ಹಂತದಲ್ಲಿದೆ ಆರಂಭದಿಂದಲೂ ಕಾರ್ಯಕ್ರಮವು ವೀಕ್ಷಕರ ಗಮನವನ್ನು ಸೆಳ್ಕೊಂಡು ಬಂದಿದೆ ಕಳೆದ ವಾರದ ಮಧ್ಯದಲ್ಲಿಯೇ ಜಗದೀಶ್ ಮತ್ತು ರಂಜಿತ್ ಎಲಿಮಿನೇಟ್ ಆಗಿದ್ರು ಇದು ತುಂಬಾ ಜನಕ್ಕೆ ಶಾಕಿಂಗ್ ಅಂತ ಅನಿಸಿತ್ತು ಇದೇನಪ್ಪ ಇದು ಬಿಗ್ ಬಾಸ್ ಹಿಂಗ್ ಬಿಟ್ರು ಈ ಹಿಂದೆನೂ ತಳ್ಳಾಟ ನೂಕಾಟ ಎಲ್ಲವೂ ಆಗಿತ್ತು ಆಗ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡಿರಲಿಲ್ಲ ಸಂಭಾಳಿಸ್ಕೊಂಡು ಹೋಗಿದ್ರು ಆದರೆ ಈ ಬಾರಿ ಇದೇನಿದು ತಳ್ಳಿದ್ದಾರೆ ನೂಕಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವಾಚ ಶಬ್ದಗಳ ಬಳಕೆ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಎಲಿಮಿನೇಟ್ ಆಗಿದೆ ಅಂತ ಶಾಕ್ ಆ ಶಾಕ್ ಇನ್ನು ಹೊರಗೆ ಬಂದಿಲ್ಲ ಅಷ್ಟ್ರೊಳಗೆ ಇನ್ನೊಂದು ಎಲಿಮಿನೇಟ್ ಆಗಿಬಿಟ್ಟಿದೆ ಹೌದು ಜಗದೀಶ್ ಮತ್ತು ರಂಜಿತ್ ಎಲಿಮಿನೇಟ್ ಆದ್ಮೇಲೆ ಮನೆಗೆ ವೀಕೆಂಡ್ ನಲ್ಲಿ ಸಿಂಗರ್ ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡ್ಕೊಂಡಿದ್ರು ಆಟ ಮತ್ತೆ ತಿರುವು ಪಡೆದಿತ್ತು ಈ ವಾರ ವೀಕೆಂಡ್ ಎಪಿಸೋಡ್ಗೆ ಕಿಚ್ಚ ಸುದೀಪ್ ಇರೋದಿಲ್ಲ ಅಂತ ಗೊತ್ತಾದಾಗ ತುಂಬಾ ಜನಕ್ಕೆ ಬೇಸರ ಕೂಡ ಆಗಿತ್ತು ಕಿಚ್ಚನ ಅನುಪಸ್ಥಿತಿಯಲ್ಲಿ ಈ ಬಾರಿಗ ಎಲಿಮಿನೇಷನ್ ಆಗ್ತಾ ಇದೆ ಹನುಮಂತು ನನ್ನ ಕರ್ಕೊಂಡು ಬಂದಿದ್ದ ಟಿ ಆರ್ ಯಾಕಂದ್ರೆ ಈಗ ಆಲ್ರೆಡಿ ತುಂಬ ಜನ ಗೊತ್ತಾಗಿರ್ಬೋದು ಈ ಸೀಸನ್ನ ಟಿ ಆರ್ ಪಿ ನಲಕಚ್ಚು ಹೋಗಿದೆ ಸೀರಿಯಲ್ಗಳೇ ಅದ್ಭುತವಾದಂಥ ಟಿ ಆರ್ ಪಿನ ಪಡ್ಕೊಳ್ತಾ ಇದೆ ಹಿಂದಿನ ಎಲ್ಲ ಸೀಸನ್ಗಿನ್ನ ಹೋಲಿಸಿದ್ರೆ ಈ ಸೀಸನ್ನ ಟಿ ಆರ್ ಪಿ ತುಂಬಾ ತುಂಬ ಕೆಟ್ಟದಾಗಿದೆ ಇದು ಸ್ವತಃ ಬಿಗ್ ಬಾಸ್ಗೆ ಕಲರ್ಸ್ಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಆಟದ ವೈಖರಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ತುಂಬಾ ಬಿಗ್ ಬಾಸ್ಗೂ ಇದೆ ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮನೆ ಒಳಗೆ ಕಳಿಸಿದಂಥ ಸ್ಪರ್ಧಿಗಳು ಆಡ್ತಾನೆ ಇಲ್ಲ ಹಾಗಾಗಿ ಇವರೆಲ್ಲ ಇರೋದು ಒಂದೇ ಬಿಡೋದು ಒಂದೇ ಅಂತ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳು ಅಂತ ಎಲ್ಲರೂ ಬೇಗ ಹೊರಗೆ ಹಾಕುವಂಥ ಕೆಲಸ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಹನುಮಂತು ಹೋಗಿ ಏನಾದರೂ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೆ ಹನುಮಂತನನ್ನ ಒಳಗೆ ಕಳಿಸಿದ್ರು ಹನುಮಂತನು ಅಂಥದ್ದೇ ಎಂಟರ್ಟೈನ್ ಮಾಡ್ತಿಲ್ಲ ಅವನ ಮುಗ್ಧತೆಯನ್ನು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಬಿಗ್ ಬಾಸ್ ಅಲ್ಲಲ್ಲಿ ಇಲ್ಲಿ ಪ್ರೋಮೋಗಳ ಮೂಲಕ ಹಾಕ್ತಾ ಇದ್ರು ಕೂಡ ಅದು ವರ್ಕೌಟ್ ಆಗೋದು ತೀರಾ ಕಾಮಿ ಹಾಗಾಗಿ ಈ ವಾರ ಯಾರಾದರೂ ಇನ್ನೊಬ್ಬ ಸ್ಟ್ರಾಂಗ್ ಸ್ಪರ್ಧೆಯನ್ನು ಹೊರ ಕಳಿಸಿ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಮಾಡಿಸಿಕೊಳ್ಳುವಂತ ಸಾಧ್ಯತೆ ಇದೆ ಆ ಕಾರಣಕ್ಕೆ ಈ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಯನ್ನೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗಿದೆ ಹಾಗಿದ್ರೆ ಆ ಸ್ಟ್ರಾಂಗ್ ಸ್ಪರ್ಧಿ ಯಾರು ಅನ್ನೋದಾದ್ರೆ ಭವ್ಯ ಚೈತ್ರ ಗೌತಮಿ ಹಂಸ ಮಂಜು ಮಾನಸ ಮೋಕ್ಷಿತಾ ಶಿಶಿರ್ ಮತ್ತು ಗೋಲ್ಡ್ ಸುರೇಶ್ ಈ ವಾರ ಮನೆಯಿಂದ ಹೊರ ಹೋಗೋಕೆ ನಾಮಿನೇಟ್ ಆಗಿದ್ರು ಇದರಲ್ಲಿ ಯಾರು ಹೊರಗೆ ಹೋಗಬೇಕು ಯಾರು ಒಳಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಜನರು ಕೂಡ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಮೀಕ್ಷೆಗಳು ಕೂಡ ನಡೆದಿದ್ವು ಸೋಷಿಯಲ್ ಮೀಡಿಯಾದಲ್ಲಿ ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಭವ್ಯ ಚೈತ್ರ ಗೌತಮಿ ಮೋಕ್ಷಿತಾ ಶಿಶಿರ್ ಮೊದಲಿಗೆ ಸೇವ್ ಆಗಿದ್ದು ಮನೆಯಲ್ಲಿ ಆಟವನ್ನು ಮುಂದುವರಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೆಲವರಿಗೆ ಭವ್ಯ ಮೇಲೂ ಕೂಡ ಬೇಜಾರಿದೆ ಭವ್ಯ ಈ ಕ್ಷಣಕ್ಕೆ ಹೊರಗೆ ಹೋಗಬೇಕು ತುಂಬ ಚೈಲ್ಡ್ ಅಂತ ಕಾಣಿಸುತ್ತೆ ಈಕೆ ಅಲ್ಲೊಂದು ಇಲ್ಲೊಂದು ಹೇಳ್ತಾ ಇರ್ತಾಳೆ ಸೊ ಈಕೆ ಆಟ ಏನು ಅದ್ಭುತವಾಗಿಲ್ಲ ತ್ರಿವಿಕ್ರಮ್ ಜೊತೆಗೆ ಯಾವಾಗಲೂ ಓಡಾಡೋದು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ಈ ಸೀಸನ್ ನ ಚಮಚ ಭವ್ಯ ಅಂತಾನೆ ತುಂಬಾ ಜನ ಕರೆದಿದ್ರು ಆದ್ರೆ ಭವ್ಯ ಹಿಂಗೋ ಕೊನೆಯದಾಗಿ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಶಿಶಿರ್ ಮುಂದಿನ ದಿನಗಳಲ್ಲಿ ಆಟ ಆಡಬಹುದೇನೋ ಅನ್ನುವಂತ ನಿರೀಕ್ಷೆಯಲ್ಲಿ ಸೇಫ್ ಮಾಡಲಾಗಿದೆ ಇನ್ನು ಗೌತಮಿ ಆಕೆ ಹೇಗಿದ್ದಾರೋ ಹಾಗೆ ಆಟಾಡ್ತಾ ಇದ್ದಾರೆ ಡಬಲ್ ಗೇಮ್ ಆಗಿರ್ಬೋದು ಮುಖವಾಡ ಆಗಿರ್ಬೋದು ಯಾವುದೂ ಇಲ್ಲ ಯಾವುದು ಸರಿ ಅನಿಸುತ್ತೆ ಅದನ್ನ ಸರಿ ಅಂತ ಯಾವುದು ಸರಿ ಅನಿಸಲ್ಲ ಅದನ್ನ ಸರಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅಲ್ಲಲ್ಲಿ ಇಲ್ಲಿ ಕಿತಾಪತಿ ಮಾಡ್ತಾ ಇರೋದ್ರಿಂದ ಹಂಗೋ ಹಿಂಗ್ ಹೆಂಗೋ ಉಳ್ಕೊಂಡಂಗಿದೆ ಇನ್ನು ಚೈತ್ರ ಕುಂದಾಪುರ ಕಂಟೆಂಟ್ ಚೈತ್ರ ಕುಂದಾಪುರನೇ ಕಳಿಸಿದ್ರೆ ಬಿಗ್ ಬಾಸ್ಗೂ ಕೂಡ ಲಾಸ್ ಆಗುತ್ತೆ ಹಾಗಾಗಿ ಚೈತ್ರ ಕುಂದಾಪುರ ಕೂಡ ಇಟ್ಕೊಳ್ಳಲಾಗಿದೆ ಇನ್ನು ಕೆಲವೊಂದಷ್ಟು ಸಮೀಕ್ಷೆಗಳ ಪ್ರಕಾರ ಹಂಸ ಮತ್ತು ಗೋಲ್ಡ್ ಸುರೇಶ್ ಮತ್ತು ಮಾನಸ ಅಪಾಯದ ವಲಯದಲ್ಲಿದ್ದಾರೆ ವೆಬ್ಸೈಟ್ ಅಲ್ಲಿನ ಸಮೀಕ್ಷೆಯ ಪ್ರಕಾರ ಕೊನೆಯ ಮೂರು ಸ್ಥಾನದಲ್ಲಿ ಇವರು ಮೂರು ಜನ ನಿಂತ್ಕೊಳ್ತಾರೆ ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದು ಗೋಲ್ಡ್ ಸುರೇಶ್ ಮತ್ತು ಹಂಸ ಅಥವಾ ತುಕಾಲಿ ಮಾನಸ ಅನ್ನೋದು ಸಮೀಕ್ಷೆಗಳು ಹೇಳ್ತಾ ಇದೆ ಆದರೆ ಈ ವಾರಾಂತ್ಯದಲ್ಲಿ ಹಂಸ ಮತ್ತು ಗೋಲ್ಡ್ ಸುರೇಶ್ ಸೇಫ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಅಲ್ಲಿಗೆ ಮನೆಯಿಂದ ಹೊರಗೆ ಹೋಗ್ತಾ ಇರೋದು ತುಕಾಲಿ ಸಂತೋಷ್ ಅವರ ವೈಫ್ ತುಕಾಲಿ ಮಾನಸ ಸೊ ಅಲ್ಲಿಗೆ ತುಕಾಲಿ ಮಾನಸ ಎಂಟರ್ಟೈನ್ ಮಾಡ್ತಾಳೆ ಕಾಮಿಡಿ ಮಾಡ್ತಾರೆ ಅನ್ನುವಂತ ಕಾರಣಕ್ಕೆ ಅವರನ್ನು ಒಳ ಕಳಿಸಲಾಗಿದ್ರು ಬರೀ ಕಿತಾಪತಿ ಮಾಡಿದ ಹೆಚ್ಚು ಕಂಟೆಂಟ್ ಜಾಸ್ತಿ ಕೊಡ್ತಾನೂ ಇಲ್ಲ ಕೂಗಾಟ ಹಾರಾಟ ಕಿರ್ಚಾಟ ವಿವಾದ ಬಿಟ್ಟು ಇನ್ನೇನೂ ಇಲ್ಲ ಆ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಮಾನಸ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಸುದ್ದಿ ವೈರಲ್ ಆಗ್ತಾ ಇದೆ ಈವಾಗ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಬಹುದು ಯಾರು ಉಳ್ಕೋಬೇಕು ಯಾರು ಹೊರ ಹೋಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡೋದರ ಮುಖಾಂತರವಾಗಿ ತಿಳಿಸಿ